ರಾಜ್ಯ ಸರ್ಕಾರ ಕೇಳಿದೆ ವಾರ್ಡ್ ವಿಂಗಡಣೆ ಒಬಿಸಿ ಮೀಸಲು ಕಲ್ಪಿಸೋದಕ್ಕೆ ಅವಕಾಶ ಬೇಕು ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಹೇಳಿದೆ ವಾರ್ಡ್ ಪುನರ್ವಿಂಗಡಣೆ ಆಗಬೇಕು ಹೀಗಾಗಿ ವಾರ್ಡ್ ಪುನರ್ವಿಂಗಡನೆಗೆ ಕೋರ್ಟ್ ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು ಎಂಟು ವಾರಗಳ ನಂತರ ಪ್ರಕ್ರಿಯೆ ಆರಂಭಿಸಿ ಎಂದು ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದೆ ಸುಪ್ರೀಂ ಕೋರ್ಟ್ ಅಂದ್ರೆ ಎಂಟು ವಾರದ ಒಂಬತ್ತು ವಾರದ ಬಳಿಕ ಎಲೆಕ್ಷನ್ ಆಗಬೇಕು ಬಿಬಿಎಂಪಿ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು ಒಂಬತ್ತು ವಾರಗಳಲ್ಲಿ ಎಲೆಕ್ಷನ್ ಪ್ರಕ್ರಿಯೆ ಆರಂಭಿಸೋದಕ್ಕೆ ಆದೇಶವನ್ನ ಕೊಟ್ಟಿದೆ ಈಗ ಕೆಲ ವರ್ಷಗಳಿಂದ ಕೊರೋನಾ ಲಾಕ್ಡೌನ್ ಅನ್ನುವಂತಹ ಕಾರಣಕ್ಕಾಗಿ ಚುನಾವಣೆಯನ್ನ ಮುಂದೂಡ್ತಲೇ ಬರಲಾಗಿತ್ತು ಇದುವರೆಗೂ ಕೂಡ ಚುನಾವಣೆ ಆಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಯನ್ನ ಬೆಂಗಳೂರಿಗರು ಎದುರಿಸಬೇಕಾಯಿತು ಏಕೆಂದರೆ ಒಂದು ಕಡೆ ಮಳೆ ಬರ್ತಾ ಇರುವಂತದ್ದು ಇನ್ನೊಂದು ಕಡೆ ರಸ್ತೆ ಎಲ್ಲಾ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದೇ ವಾರ್ಡ್ ವೈಸ್ ಒಬ್ರು ಕಾರ್ಪೊರೇಟರ್ ಎದ್ದು ಬಿಟ್ಟಿದ್ರೆ ಈ ರೀತಿಯ ಸಮಸ್ಯೆಗಳಾಗ್ತಾ ಇರಲಿಲ್ಲ ಆ ಕಾರ್ಪೊರೇಟರ್ಸ್ ಅಥವಾ ಕೌನ್ಸಿಲರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ರು ಆದ್ರೆ ಇದುವರೆಗೆ ಚುನಾವಣೆ ಆಗದೆ ಇರುವಂತಹ ಕಾರಣಕ್ಕಾಗಿ ಪ್ರತಿಯೊಂದನ್ನು ಕೂಡ ಅಧಿಕಾರಿಗಳ ಗಮನಿಸಬೇಕು ಆಯಾ ಶಾಸಕರು ಗಮನಿಸಬೇಕು ಈಗ ನೋಡ್ತಾ ಇರುವ ಹಾಗೆ ಮಳೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಎಲ್ಲಾ ಕಡೆ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಹೀಗಾಗಿ ಎಲೆಕ್ಷನ್ ಆದಷ್ಟು ಬೇಗ ನಡೆಸಬೇಕು ಅನ್ನುವಂತಹ ಕುರಿತಂತೆ ವಿಪಕ್ಷಗಳು ಕೂಡ ಮನವಿಯನ್ನ ಮಾಡಿಕೊಂಡಿತ್ತು ಈಗ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಕೂಡ ಆರು ವಾರಗಳ ಒಳಗೆ ಎಲೆಕ್ಷನ್ ಅನ್ನೋದು ನಡೆಸಬೇಕು ಅನ್ನುವಂತಹ ಆದೇಶವನ್ನ ನೀಡಿತ್ತು ಆದ್ರೆ ಇದು ಸರ್ಕಾರಕ್ಕೆ ತುಂಬಾ ಕಠಿಣ ಅನ್ಸಿತ್ತು ಯಾಕೆಂದ್ರೆ ಒಂದ್ ಕಡೆ ವಾರ್ಡ್ ವಿಂಗಡಣೆಯ ಕಸರತ್ತು ಕೂಡ ನಡೀತಾ ಇದೆ ನೂರ ತೊಂಬತ್ತೆಂಟು ವಾರ್ಡ್ಗಳ ಬದಲಿಗೆ ನೂರ ವಾರ್ಡ್ಗಳಾಗಿ ವಿಂಗಡಣೆ ಮಾಡಬೇಕು ಆಗ ಪ್ರತಿಯೊಂದು ವಾರ್ಡ್ ಗಳಲ್ಲೂ ಕೂಡ ತ್ವರಿತಗತಿಯಲ್ಲಿ ಪರಿಹಾರವನ್ನ ಯಾವುದೇ ಸಮಸ್ಯೆಗೂ ಪರಿಹಾರವನ್ನ ನೀಡುವ ಸಾಧ್ಯ ಆಗುತ್ತೆ ಅನ್ನುವಂತಹ ಕುರಿತಂತೆ ಸರ್ಕಾರ ಚಿಂತನೆ ನಡೆಸಿದೆ ಹೀಗಾಗಿ ವಾರ್ಡ್ ಪುನರ್ ವಿಂಗಡಣೆ ಆಗಬೇಕಾಗಿದೆ ಮತ್ತೆ ಎಲೆಕ್ಷನ್ ಗೆ ಬೇಕಾದಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಸಮಯಾವಕಾಶ ಈ ಒಂದು ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಸಂದರ್ಭದಲ್ಲಿ ಈಗ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ ಎಂಟು ವಾರಗಳವರೆಗೆ ಎಲೆಕ್ಷನ್ ಪ್ರಕ್ರಿಯೆಯನ್ನ ಆರಂಭಿಸಿ ಅನ್ನುವಂಥದ್ದನ್ನ ಹೇಳಿದೆ ಅಂದ್ರೆ ಒಂಬತ್ತು ವಾರದ ಬಳಿಕ ಎಲೆಕ್ಷನ್ ಅನ್ನ ನಡೆಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಇದು ವಾರ್ಡ್ ಪುನರ್ವಿಂಗಡನೆಗೂ ಕೂಡ ಎಂಟು ವಾರಗಳ ಕಾಲ ಕಾಲಾವಕಾಶವನ್ನ ರಾಜ್ಯ ಸರ್ಕಾರ ಕೇಳಿತ್ತು ವಾರ್ಡ್ ವಿಂಗಡಣೆ ಜೊತೆಗೆ ಒಬಿಸಿ ಮೀಸಲು ಕಲ್ಪಿಸುವುದಕ್ಕೆ ಅವಕಾಶ ಬೇಕು ಅನ್ನುವಂಥದ್ದು ಹೀಗಾಗಿ ಸುಪ್ರೀಂ ಕೋರ್ಟ್ ಅದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ಈಗ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂದಿದೆ ಒಂಬತ್ತು ವಾರಗಳ ಬಳಿಕ ಎಲೆಕ್ಷನ್ ಅನ್ನ ಮಾಡಬೇಕು ಅಂತ ಏನ್ ಹೇಳ್ತೀರಿ ಸರ್ ಇದು ಸಹಜವಾಗಿ ಮೊನ್ನೆನೆ ಮಧ್ಯಪ್ರದೇಶು ಮತ್ತೆ ಮಹಾರಾಷ್ಟ್ರಗೆ ಎಲ್ಲಾ ಕೊಟ್ಟಿದ್ರಲ್ಲ ಅದಕ್ಕೆ ಏನಾಗಿದೆ ತಕ್ಷಣ ಮಾಡಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ರಿಸರ್ವೇಶನ್ ಎಲ್ಲ ಏನೋ ಸ್ವಲ್ಪ ಸಮಯ ಕೇಳಿದ್ದಾರೆ ಎಂಟು ವಾರ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದ್ದಾರೆ ಮಾಡ್ಲಿ ಬಿಡಿ ಎಷ್ಟ್ ದಿವ್ಸ ತೆಳ್ಳಕಾಗತ್ತೆ ಅಲ್ವಾ ಚುನಾಯಿತ ಪ್ರತಿನಿಧಿ ಇಲ್ಲದೆ ಆರು ತಿಂಗಳ ಮೇಲೆ ನಡೆಸಬಾರ್ದು ಅಂತ ಕಾನೂನಲ್ಲಿ ಅವಕಾಶ ಇರ್ಲಿಲ್ಲ ಆರು ತಿಂಗಳು ಮೇಲೆ ಚುನಾಯಿತ ಪ್ರತಿನಿಧಿ ಯಾವುದೇ ಒಂದು ಲೋಕಲ್ ಬಾಡೀಸ್ ಇರಬಾರದು ಅಂತ ನಮ್ಮ ದೇಶದ ಕಾನೂನಲ್ಲಿ ಇದೆ ಸಂವಿಧಾನದಲ್ಲಿದೆ ಈಗಾಗಲೇ ಒಂದು ವರ್ಷ ಒಂಬತ್ತು ತಿಂಗಳಾಗಿತ್ತು ಚುನಾವಣೆ ಆಗ್ಲಿ ಜನಪ್ರತಿನಿಧಿಗಳು ಬರ್ಲಿ ಅವ್ರಿಗೂ ಕೂಡ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡ್ಲಿ ಅಲ್ವಾ ಇಪ್ಪತ್ತೆಂಟು ಜನ ಮಾಡೋದ್ರ ಬದಲು ಇನ್ನೂ ಇನ್ನೂರ ಅರವತ್ತೈದು ಜನ ಇದ್ರೆ ಕೆಲಸ ಆಗೋದಕ್ಕೆ ಅವಕಾಶಗಳು ಇರುತ್ತೆ ಇಷ್ಟು ವರ್ಷ ಬೇಕಾಗುತ್ತೆ ಹಿಂದೆನೂ ಕೂಡ ಇವರು ಮೂರೂರು ವರ್ಷ ತಂದಿದ್ರು ಎರಡ್ ಸಾವಿರದ ಏಳರಿಂದ ಹತ್ತರವರೆಗೂ ಕೂಡ ಆಗ್ಲೂ ಚುನಾವಣೆ ಮಾಡಿರ್ಲಿಲ್ಲ ಈಗಲೂ ಕೂಡ ಪ್ರಾರಂಭದಲ್ಲಿ ಒಂದು ಆರು ತಿಂಗಳಲ್ಲಿ ಇದೆಲ್ಲ ಮಾಡಿ ಮುಗಿಸ್ಕೊಬೋಯಿದ್ರು ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮುಂದಕ್ಕೆ ಹಾಕೊಂಡು ಹೋದ್ರು ಈಗ ಸುಪ್ರೀಂ ಕೋರ್ಟ್ ಇಡೀ ದೇಶದಲ್ಲಿ ಆದೇಶ ಕೊಟ್ಟಿದೆ ಇವ್ರಿಗೂ ಕೂಡ ಕೊಟ್ಟಿದ್ದಾರೆ ಆಗ್ಲಿ ಚುನಾವಣೆ ಆಗಲಿ ಅದರಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ವಾ ಈಗ ಜನಪ್ರತಿನಿಧಿಗಳು ಈ ರೀತಿ ಹೌದಮ್ಮ ಇರಬೇಕಲ್ವಾ ಆರು ತಿಂಗಳು ಎಮರ್ಜೆನ್ಸಿ ಬೇರೆ ಬೇರೆ ಕಾರಣಗಳಿತ್ತು ಅಮೆಂಡ್ಮೆಂಟ್ ಮಾಡ್ತಾ ಇದೀವಿ ಹೊಸ ಪ್ರದೇಶಗಳು ಸೇರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಅದೆಲ್ಲ ಮುಗೀತಲ್ಲ ಎಷ್ಟು ದಿವಸ ಆಗ್ತಾರಾಗತ್ತೆ ಅಲ್ಲ ಈಗ ಎಲ್ಲಾ ಕಡೆ ಸಿಎಂ ಓಡಾಡ್ಬೇಕಾದಂತಹ ಪರಿಸ್ಥಿತಿ ಬಂತು ಹೌದು ಹ್ಮ್ ಈಗ ಅವ್ರು ಕಾರ್ಪೋರೇಟರ್ಸ್ ಇದ್ರೆ ಅವ್ರವ್ರ ಜವಾಬ್ದಾರಿ ಅವರು ವಹಿಸ್ಕೊಂಡು ಮಾಡ್ತಾರಲ್ಲ ಅದು ಪ್ರಜಾಪ್ರಭುತ್ವದಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಬಿಬಿಎಂಪಿ ಮಹಾನಗರ ಪಾಲಿಕೆ ಎಲ್ಲರೂ ಕೂಡ ಅವರ ಜವಾಬ್ದಾರಿ ಇರುತ್ತೆ ಕೆಲಸಾನು ಸುಲಭ ಆಗುತ್ತೆ ಜನ ಜಾಸ್ತಿ ಇದ್ರೆ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ಅಂದ್ರೆ ಸೂಕ್ತವಾಗಿ ಈಗ ಬೇಗ ಬೇಗ ನಡೆಯತ್ತೆ ಅಂತ ಹೇಳ್ತೀರಾ ಸರ್ ನಡಿಬೇಕಮ್ಮ ಜಾಸ್ತಿ ದಿನ ತೊಳ್ಳಕ್ ಆಗೋದಿಲ್ಲ ಈಗ ಅವರೇ ಒಂಬತ್ತು ತಿಂಗಳು ಟೈಮಿಂಗ್ ಕೊಟ್ಟಿದ್ದಾರೆ ಒಂಬತ್ತು ವಾರಗಳು ಹೌದು ಅದ್ರ ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಅಷ್ಟೇ ಒಂದ್ ನಾಲ್ಕೈದು ತಿಂಗಳಲ್ಲಿ ಚುನಾವಣೆ ಆಗುತ್ತೆ ಹ್ಮ್ 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 ಆಗುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಬಿ ಟಿವಿ ಜೊತೆ ಮಾತನಾಡಿದೆ ನೋಡ್ತಾ ಇದ್ದೀರಿ ಈಗ ಬಿ ಬಿ ಎಂ ಪಿ ಚುನಾವಣೆಯನ್ನ ಈಗ ಒಂದೊಂದುವರೆ ವರ್ಷದಿಂದ ಮುಂದೂಡ್ತಲೇ ಬರಲಾಗಿತ್ತು ಈ ರೀತಿ ವಿಂಗಡಣೆ ಆಗಬೇಕು ಬಿಸಿ ಇದಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮುಂದೂಡ್ತಲೇ ಬರಲಾಗಿತ್ತು ಆದರೆ ಅಂತೂ ಇಂತೂ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಒಂಬತ್ತು ವಾರಗಳ ನಂತರದಲ್ಲಿ ಎಲೆಕ್ಷನ್ ಅನ್ನ ಮಾಡಲೇಬೇಕು ಅನ್ನುವಂತಹ ಆದೇಶ ಈಗ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ ಈಗ ಸರ್ಕಾರ ತುಂಬಾ ಲೇಟ್ ಆಗಿ ಕಂಡು ಆದ್ರೂ ಕೂಡ ನಡೆಸಲೇಬೇಕಾದಂತಹ ಪರಿಸ್ಥಿತಿ ಏಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಏನೇ ಪ್ರಕ್ರಿಯೆ ಇದ್ರೂ ಕೂಡ ಎಂಟು ವಾರಗಳ ಒಳಗೆ ಪ್ರಕ್ರಿಯೆಗಳೆಲ್ಲ ಮುಗಿಬೇಕು ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಇಡಿರುವಂತದ್ದು ಅಂದ್ರೆ ಯಾಕಂದ್ರೆ ಈಗ ಬಿ ಬಿ ಎಂ ಪಿ ಅಲ್ಲಿ ಕಾರ್ಪೊರೇಟರ್ಸ್ ಇಲ್ಲದೆ ಜನಪ್ರತಿನಿಧಿಗಳು ಇಲ್ಲದೆ ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ಎಲ್ಲೇ ಏನೇ